ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇಡ್ಸ್ ಮಾಡಿ ಯೂಡ್ಯೂಬ್ ಚಾನ್ ಎಲ್ಲರಿಗೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಯಾರು ಅಪ್ಲೈ ಮಾಡಿದಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ತುಂಬ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು ಅದ್ರ ಬಗ್ಗೆ ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಳೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಿಮ್ಮ ಪ್ರತಿ ಲೈಕ್ ಏನಾಗುತ್ತೆ ಅಂದರೆ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ನೀಡೋಕ್ಕೆ ಕೆಲ್ಫುಲ್ ಆಗಿರುತ್ತೆ ಅದು ಸ್ಕಾಲರ್ಶಿಪ್ ರಿಲೇಟೆಡು ಇಲ್ಲಿ ಮುಖ್ಯ ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದರೆ ಇದ್ರ ಬಗ್ಗೆ ನಿಮ್ಗೆ ಆಗಲೇ ಒಂದು ವಿಡಿಯೋನೂ ಕೂಡ ಮಾಡಿ ತಿಳಿಸಿದೆ ಆದರೆ ವೆಬ್ಸೈಟಲ್ಲಿ ಯಾವುದೇ ಥರದೊಂದು ನೋಟಿಫಿಕೇಶನ್ ಬಂದಿರಲಿಲ್ಲ ಆದರೆ ಫೈನಲಿ ಒಂದು ನೋಟಿಫಿಕೇಶನ್ ಬಂದಿದೆ ಏನಪ್ಪ ಅಂದರೆ ಒಂದು ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಏನಪ್ಪ ಅಂದರೆ ಇಲ್ಲಿ ಲೇಬರ್ ಸ್ಕಾಲರ್ಶಿಪ್ನ ಕೆಲವ್ರು ಏನು ಮಾಡಿದ್ದಾರೆ ಅಂದರೆ ಫೇಕ್ ಆಗಿ ಒಂದು ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಪೇರೆಂಟ್ಸು ಏನೂ ಕೂಡ ಲೇಬರ್ ಕೆಲಸ ಮಾಡ್ತಾಯಿರಲ್ಲ ಇಲ್ಲಿ ಮೊದಲೇದಾಗಿ ಲೇಬರ್ ಕೆಲಸ ಅಂದರೆ ಏನಂದರೆ ಕನ್ಸ್ಟ್ರಕ್ಷನ್ ವರ್ಕರ್ ಗಾರೆ ಕೆಲಸ ಆಗಿರ್ಬೋದು ಅಥವಾ ಬ್ರಿಕ್ಸ್ ಅಂದರೆ ಹೈಡ್ ಬರೋದಾಗಿರ್ಬೋದು ಈ ರೀತಿ ಕೆಲಸ ಮಾಡ್ತಾ ಇರ್ತಾರಲ್ಲ ಕಟ್ಟಡ ಕಾರ್ಮಿಕರು ಆ ರೀತಿ ಅವರು ಲೇಬರ್ ಅಂಡರ್ ಬರೋದು ಅಂಥವರು ಕೆಲಸ ಮಾಡಿಲ್ಲ ಅಂದರೂ ಕೆಲವು ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಸ್ಕಾಲರ್ಶಿಪ್ ಆಸೆಗೋಸ್ಕರ ಐವತ್ತು ಸಾವಿರ ಬರುತ್ತಲ್ಲ ಅಂದ್ಬಿಟ್ಟು ಆ ರೀತಿ ಒಂದು ನಕಲಿ ಕಾರ್ಡ್ನ ಮಾಡಿಸ್ಕೊಂಡು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಎಚ್ಚರಿಕೆಯನ್ನು ನೀಡೋಕೆ ಇದು ಇದ್ದೀನಿ ಇಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಅಫಿಷಿಯಲಾಗಿ ಒಂದು ನೋಟಿಫಿಕೇಷನ್ ಬಂದಿದೆ ಯಾರೂ ಒಂದು ಲೇಬರ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಅದರ ಸೌಲಭ್ಯನ ಪಡ್ಕೋತಾ ಇದಾರೆ ನಕಲಿಯಾಗಿ ಒಂದು ಲೇಬರ್ ಕಾರ್ಡ್ನ ಇಟ್ಕೊಂಡು ಅವ್ರ ವಿರುದ್ಧ ಒಂದು ಕಾನೂನು ಕ್ರಮನ ಕೈಗೊಳ್ತಾ ಇದ್ದೀವಿ ಇವಾಗ ಜನವರಿ ಇಪ್ಪತ್ತೈದನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಅಲ್ಲಿ ಲೇಬರ್ ಆಫೀಸರ್ಸ್ ಏನು ಮಾಡ್ತಾರೆ ಅಂದರೆ ವಿಸಿಟ್ ಮಾಡ್ತಾರೆ ಅಡ್ರೆಸ್ಗೆ ಅಲ್ಲಿ ವೆರಿಫೈ ಮಾಡ್ತಾರೆ ನಿಮ್ಮ ಡೀಟೇಲ್ಸ್ನ ಏನಾದರೂ ಇನ್ ಕೇಸ್ ನೀವೇನಾದರೂ ಫೇಕಾಗಿ ಮಾಡಿದ್ದೀರಾ ಒಂದು ಲೇಬರ್ ಕಾರ್ಡ್ನ ಈ ರೀತಿ ಮಾಡಿದ್ರ ಅಂತ ಗೊತ್ತಾಗಿದ್ರೆ ನಿಮ್ಮನ್ನ ಏನು ಮಾಡ್ತಾರೆ ಅಂದರೆ ಅರೆಸ್ಟ್ ಕೂಡ ಮಾಡ್ಬೋದು ನೆಕ್ಸ್ಟ್ ನಿಮಗೆ ಏನು ಗೌರ್ಮೆಂಟ್ ಸೌಲಭ್ಯ ನೆಕ್ಸ್ಟ್ ಏನು ಸಿಗಬೇಕಾಗಿದ್ದು ಪ್ರತಿಯೊಂದು ಕೂಡ ಕಟ್ ಡೌನ್ ಮಾಡ್ತಾರೆ ಮತ್ತು ಅವರು ವಿರುದ್ಧ ನಿಮಗೆ ಕಾನೂನು ಕ್ರಮ ಕೂಡ ಜರುಗಿಸ್ತಾರೆ ಮತ್ತು ನಿಮ್ಮ ಎಕ್ಸ್ಟ್ರಾ ಫೈನ್ಸು ಕೂಡ ಕಟ್ಸ್ಬೋದು ಇದಕ್ಕಿಂತ ಮುಂಚೆನೇ ನಿಮಗೆ ಇದನ್ನೆಲ್ಲ ಮಾಡಬಾರ್ದು ಅಂದರೆ ನಿಮಗೂ ಕೂಡ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ನೀವು ಡೈರೆಕ್ಟಾಗಿ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಆಫೀಸ್ಗೆ ಹೋಗಿ ನಿಮ್ಮ ಕಾರ್ಡ್ನ ಒಂದು ಸರೆಂಡರ್ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ಕೆಳಗಡೆ ಹೈಲೈಟ್ ಮಾಡಿ ಕೂಡ ಕೊಟ್ಟಿದ್ದಾರೆ ಇಷ್ಟು ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟ್ ಆಗಿದೆ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬಗ್ಗೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ We've done share money. Thank you for watching. Till then.